ಇಷ್ಟಪಡ್ತೀನಿ. ಇದು ಕೇವಲ ಸಾಂಕೇತಿಕ ಹೋರಾಟ ಅಂತ ನಾವು ಕರೆದಿದ್ದು, ಸಾಂಕೇತಿಕ ಹೋರಾಟ. ಇದು ಯಾರಿಗೆ ಅರ್ಥ ಆಗಬೇಕಾಗಿದ್ದು ಅರ್ಥ ಆಗಿದೆ. ಈ ಒಂದು ಹೋರಾಟಕ್ಕಿಂತ ಮುಂಚೆ ಧಮಕಿಗಳು, ನೀವು 5-6 ಜನ ಏನು ಮಾಡ್ತೀರಾ, ಏನು ಮಾಡೋಕ್ಕಾಗುತ್ತೆ ನಿಮ್ಮ ಕೈಯಲ್ಲಿ, ಏನು ಕ್ರಾಂತಿ ಸೃಷ್ಟಿ ಮಾಡಿಬಿಡ್ತೀರಾ ಅಂತ ಹೇಳ್ತಿದ್ರು. ಯಾರು ಅವ್ರ ಅಪ್ಪನ ಮನೆ, ನಿಮ್ಮ ಅಪ್ಪನ ಮನೆ ಆಸ್ತಿ ಕೈ ಹಾಕಿಲ್ಲ. ಕುಣಿಗಲ್ ತಾಲೂಕಿಗೆ ಸೇರಿದಂಥ ಜನತೆಗಳ ಆಸ್ತಿ ಉಳಿಸ್ಕೋಸ್ಕರ ಹೋರಾಟ ಮಾಡ್ತಾ ಇರೋವಂಥದ್ದು ದಯಮಾಡಿ ಒಂದು ಅರ್ಥ ಮಾಡ್ಕೋಬೇಕಾಗುತ್ತೆ. ತಾಲೂಕಿನ ಜನತೆಯಲ್ಲಿ ಕೈಮುದಿ ಮನವಿ ಮಾಡ್ಕೊಳ್ತೀನಿ. ಮತ್ತು ಭಾಳಷ್ಟು ಜನ ನೀವು ಇದ್ರ ಬಗ್ಗೆ ಚಿಂತನೆ ಮಾಡಲಿಲ್ಲ ಅಂತಂದರೆ ಈ ಲ್ಯಾಂಡ್ ಉಳಿಯಲ್ಲ. ನಾವು ದೇವೇಗೌಡರ ಹತ್ರ ಹೋದಂಥ ಸಂದರ್ಭದಲ್ಲಿ ದೇವೇಗೌಡರು ಒಂದು ಮಾತು ಹೇಳ್ತಾರೆ, ಇದು ಆಲ್ರೆಡಿ ಅಂತ ಮೀರು ಹೋಗಿದೆಯಪ್ಪ, ನೀವು ಕಾನೂನು ರೀತಿ ಹೋರಾಟಕ್ಕೆ ಸಿದ್ಧರಾಗಿರಿ, ಇದು ಕೈ ಹಾಕಿರೋರು ಸಣ್ಣ ಪುಟ್ಟ ಕುಳಗೊಳ್ಳಲ್ಲ, ಅವ್ರ ವಿರುದ್ಧ ನೀವು ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳಿದ್ರು. ಮೊದಲನೇದಾಗಿ ತಾಲೂಕಿನ ಜನತೆಗೆ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಾಂಕೇತಿಕ ಹೋರಾಟಕ್ಕೆ ನೀವೆಲ್ಲ ಇಷ್ಟು ಜನ ಸೇರಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಇವತ್ತು ನಮ್ಮ ಮುಸಲ್ಮಾನ್ ಸಮಾಜ ಬಂದಿದೆ, ನಮ್ಮ ಹಿಂದೂ ಪರ ಸಂಘಟನೆಗಳು ಇವತ್ತು ಕೈ ಜೋಡಿಸಿದೆ, ಎಲ್ಲರಿಗೂ ನಾನು ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಇದು ಪಕ್ಷಾತೀತವಾಗಿ ಕುಣಿಗಲ್ನ ಉಳಿವಿಗಾಗಿ ಹೋರಾಟ. ಅದ್ರ ಜೊತೆಗೆ ನಮ್ಮ ಆನಂದ್ ಪಟೇಲ್ ಅವರು ಹೇಳಿದ್ರು, ಭಾಳಷ್ಟು ಜನ ಇಲ್ಲಿ ಬೂತ್ ನೇಕಲ್ಲಿ ಲೀಡ್ರುಗಳಿದ್ದಾರೆ, ಕೆಲವು ಬೂತ್ ನೇಕಲ್ಲಿ ಲೀಡ್ರುಗಳಿದ್ದಾರೆ, ಏ ಕುದುರೆಯಿಂದ ಏನಾಗುತ್ತೆ, ಏನಾಗಬೇಕು, 420 ಎಕರೆ ವೇಸ್ಟ್ ಅಲ್ವಾ ಅಂತಾರೆ. ನಾನು ಶಾಸಕರಿಗೆ ಸಂಸದರಿಗೆ ಒಂದು ಕೇಳ್ತೀನಿ, ನಿಮಗೆ ತಾಕತ್ತಿದ್ರೆ ಲಾಲ್ಬಾಗು ಕಬ್ಬನ್ ಪಾರ್ಕಲ್ಲಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಿ, ನಿಮಗೆ ತಾಕತ್ತಿದ್ರೆ ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು ಈಗ ನಗರಾಭಿವೃದ್ಧಿ ಸಚಿವರು, ನಿಮ್ಮ ಅಣ್ಣಿಂಗೆ ಹೇಳ್ಬಿಟ್ಟು ನಿಮ್ಮ ಶೆಟ್ಗಂಗೆ ಹೇಳ್ಬಿಟ್ಟು ಲಾಲ್ಬಾಗ್ಗೆ ಕಬ್ಬನ್ ಪಾರ್ಕಿಗೆ ಕೈ ಹಾಕಿ ಆಗುತ್ತಾ, ಆಗಲ್ಲ. ಭಾಳಷ್ಟು ಜನ ಧಮಕಿ ಆಗ್ತಾ ಇದ್ದಾರೆ ನಮ್ಮ ಹೋರಾಟಗಾರರಿಗೆ, ಧಮಕಿ ಗಿಮ್ಕಿ ಹೋದರೆ ನೇರವಾಗಿ ಎಚ್ಚರಿಕೆ ಕೊಡ್ತೀನಿ. ನೀವು ಆಟ ಆಡ್ತೀನಿ ಅಂತಂದರೆ ನನಗೆ ಬೇರೆ ಆಟ ಆಡೋದು ಗೊತ್ತದೆ, ಧಮಕಿ ಗಿಮ್ಕಿ ಇಟ್ಕೋಬೇಡಿ. ಯಾವನಾದರೂ ಒಬ್ಬ ನಮ್ಮ ಹೋರಾಟಗಾರರಿಗೆ ಧಮಕಿ ಹಾಕೋ ಮಟ್ಟಕ್ಕೆ ಹೋದರೆ ಆ ಆಟ ಆಡೋಕ್ಕೆ ನಾವು ರೆಡಿ ಇದ್ದೀವಿ. ಇದೆಲ್ಲ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ. ದಯಮಾಡಿ ತಾಲೂಕಿನ ಈ ಸರ್ಕಾರಕ್ಕೆ ಹೇಳ್ತೀನಿ, ದಯಮಾಡಿ ಇದನ್ನ ಇಲ್ಲಿಗೆ ಬಿಡಬೇಕಾಗುತ್ತೆ. ಇಲ್ಲ ಅಂತಂದರೆ ಇದು ಸಾಂಕೇತಿಕ ಹೋರಾಟ, ಮುಂದಿನ ಹಂತದ ಹೋರಾಟವನ್ನು ಅತಿ ಶೀಘ್ರದಲ್ಲೇ. ಇವತ್ತು BJP ಮುಖಂಡರುಗಳಿದ್ದಾರೆ, ನಮ್ಮ ಹಿಂದೂ ಪರ ಸಂಘಟನೆಗಳಿದ್ದಾರೆ, ಮುಸಲ್ಮಾನ್ ಸಮಾಜದವರು ಬಂದಿದ್ದಾರೆ, ಮಹಿಳಾ ಸಂಘ ರೈತ ಸಂಘಟನೆಗಳಿದೆ, ಬೇರೆ ಬೇರೆ ರಾಜಕೀಯ ಪಕ್ಷದ ಮುಖಂಡರುಗಳು ಬಂದಿದ್ದಾರೆ. ದಯಮಾಡಿ ಇದು ಕುಣಿಗಲ್ನ ಸ್ವಾಭಿಮಾನದ ವಿಚಾರ, ನಾವೆಲ್ಲ ಒಗ್ಗಟ್ಟಾಗಿ ಹಿಂದಿನ ಹೋರಾಟ ಮಾಡಬೇಕು ಅಂತ ಕೇಳ್ಕೊತೀವಿ.